ಏನು ಬಿಗ್ ಬಾಸ್ ಬಗ್ಗೆ ನಾವು ಮಾತಾಡ್ಲೇಬೇಕು, ಬಿಗ್ ಬಾಸ್ ಆ ಗೆಳೆಯರು, ಸೊ ಹೀಗೆಲ್ಲ ಸೇರ್ತೀರಾ? ಏನು ಆಬ್ವಿಯಸ್ಲಿ ಸೇರ್ತೀರಾ, ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡ್ತಾ ಇರ್ತೀವಿ. ಸೊ ಆ ಗೆಳೆತನ, ಆ ಬಾಂಡಿಂಗ್ ಹಾಗೆ ಮುಂದುವರೆದಿದೆಯಾ ಅಂತ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ತಿಂಗಳಿಗೆ ಆಗಸ್ಟ್ 5th ಒನ್ ಇಯರ್ ಆಯಿತು ನಾವು ಒಳಗಡೆ ಹೋಗಿ. ಆ್ಯಕ್ಚುಲಿ ಹೋದ ವರ್ಷ ಈ ಟೈಮಲ್ಲಿ ನಾವೆಲ್ಲ ಒಳಗಡೆನೇ ಇದ್ವಿ. ಸೊ ಅಫ್ಕೋರ್ಸ್ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬ್ಯುಸಿ ಆಗಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಬಟ್ ವಿ ಆಲ್ ಆರ್ ವೆರಿ ಮಚ್ ಇನ್ ಟಚ್. ಏನೇ ಒಂದು ಒಬ್ರಿಗೇನಾದರೂ ಒಂದು ಬೇಕು ಅಂದ್ರೂ ನಾವೆಲ್ಲರೂ ಇದ್ದೀವಿ. ಆ್ಯಂಡ್ ನಾನು ಜಯಶ್ರೀ ಜೊತೆ ತುಂಬ ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದೀನಿ. ಆ್ಯಂಡ್ ಬೇರೆ ಎಲ್ಲರ ಜೊತೆನಲ್ಲೂ ಅಷ್ಟೇ, ಬೇರೆ ಎಲ್ಲರ ಜೊತೆನಲ್ಲೂ ಫೋನಲ್ಲಿ ಮಾತಾಡೋದು ಸಿಗೋದು ನಡೀತಾನೆ ಇರುತ್ತೆ. ಎಸ್ ಎಸ್, ಈಗ ಹಬ್ಬದ ಬಗ್ಗೆ ಮಾತಾಡೋಣ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನೀವು ಹೇಳಿದ್ರಿ ನನಗೆ ರೆಡಿ ಮಾಡೋದು ಎಲ್ಲ ಇಷ್ಟ ಇಷ್ಟ ಅಂತ. ಸೊ ನಿಮ್ಮ ಅಂದರೆ ಚೈಲ್ಡ್ಹುಡ್ ನೆನಪು ಮಾಡಿಕೊಂಡ್ರೆ, ಸೊ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾಯಿದ್ರು, ಸೊ ಅದನ್ನೆಲ್ಲ ಒಂದು ಕ್ವಿಕ್ ಆಗಿ ಹೇಳೋದಾದರೆ. ಮನೆಯಲ್ಲಿ ಅಂದರೆ ದ ರೆಗ್ಯುಲರ್ ಲಕ್ಷ್ಮೀ ಪೂಜೆ ಇದೆಲ್ಲ. ಬಟ್ ನನಗೆ ಆ್ಯಕ್ಚುಲಾಗಿ ದೇವ್ರನ್ನ ಅಲಂಕಾರ ಮಾಡೋದು, ದೇವ್ರನ್ನ ರೆಡಿ ಮಾಡೋದು, ದೇವ್ರಿಗೆ ಒಡವೆ ಹಾಕೋದು, ಪ್ರತಿ ವರ್ಷ ಒಂದು ಡಿಫ್ರೆಂಟ್ ಲುಕ್ ಅಂತ ಕ್ರಿಯೇಟ್ ಮಾಡಬೇಕು ಅಂತೆಲ್ಲ ಆಸೆ ಬರ್ತಾ ಇದ್ದಿದ್ದು ನಮ್ಮ ಚಿಕ್ಕಮ್ಮ ಒಬ್ಬರಿದ್ದಾರೆ, ಅವರು ಡಾಕ್ಟರ್ ನೇತ್ರ ಅಂತ. ಸೊ ಅವ್ರ ಮನೇಲಿ ತುಂಬ ಚೆನ್ನಾಗಿ ರೆಡಿ ಮಾಡೋರು. ಓಕೆ. ಸೊ ಅವ್ರ ಮನೆಗೆ ನಾವು ಕುಂಕುಮಕ್ಕೆ ಹೋಗ್ತಾ ಇದ್ವಿ. ಪ್ರತಿ ವರ್ಷ ಅವ್ರ ಮನೆಗೆ ನಾನು ಹೋದಾಗ ನನಗೆ ಅವ್ರ ಮನೇಲಿ ಮಾಡಿರೋ ಅಲಂಕಾರ ಅಥವಾ ಅವ್ರ ಮನೇಲಿ ಮಾಡೋ ಪೂಜೆ ನೋಡ್ಬಿಟ್ಟು ನಾನು ತುಂಬ ಇನ್ಸ್ಪೈರ್ ಆಗ್ತಾ ಇದ್ದೆ, ಅಯ್ಯೋ ನಾನು ವರಮಹಾಲಕ್ಷ್ಮಿ ಮಾಡಬೇಕು ಅಂತ. ಸೊ ಐ ಥಿಂಕ್ ನನಗೆ ಇನ್ಸ್ಪಿರೇಷನ್ ಟು ಡೂ ದಿಸ್ ಇಸ್ ಮೈ ಆಂಟ್. ಸೊ ಈ ವರ್ಷ ಏನು ಸ್ಪೆಷಲ್ ಚೈತ್ರ ಅವ್ರಿಗೆ ಅಂತ? ಈ ವರ್ಷ ನಾನಿಲ್ಲಿ ನಿಮ್ ಜೊತೆ ಇದ್ದೀನಿ. ನಾನು ಜೀ ಸ್ಟುಡಿಯೋನಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಜೀ ಸ್ಟುಡಿಯೋಗೆ ಲಕ್ಷ್ಮೀನೇ ಬಂದ್ಬಿಟ್ಟಿದ್ದಾರೆ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ, ಅದೇ ಖುಷಿ ನಮಗೆ. ಸೊ ನಿಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಇದೇ ಅಲ್ವಾ ಸ್ಪೆಷಲ್ ಈ ವರ್ಷ? ಮತ್ತೊಂದು ಕಡೆ ಬಂದ್ರೆ ಈಗ ಕಿರುತೆರೆಯಲ್ಲಿ ಇದ್ದೀರಾ, ನೆಕ್ಸ್ಟ್ ಇನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮೂವೀಸ್ ಅಲ್ಲಿ ನೋಡಬೇಕು ಚೈತ್ರ ಅವ್ರ ಅಂತ ಅವರ ಅಭಿಮಾನಿಗಳ ಆಸೆ ಕೂಡ. ಸೊ ಏನಾದರೂ ಹಿಂಟ್ ಏನಾದರೂ ಕೊಡೋದಿದ್ರೆ? ಸಿ ಆಫರ್ಸ್ ಬರ್ತಾ ಇಲ್ಲ ಅಂತಲ್ಲ, ಆಫರ್ಸ್ ಬರ್ತಾ ಇದೆ. ಬಟ್ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದ್ಯಾಟ್ ನಾನು ನನಗೂ ಇಷ್ಟ ಆಗಬೇಕದು. ಆ್ಯಂಡ್ ಇಷ್ಟು ವರ್ಷ ಆದಮೇಲೆ ನಾನು ಒಂದು ಮೂವಿನಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟೇ ಇಂಪಾರ್ಟೆಂಟ್ ಆಗೂ ಇರಬೇಕು ಆ ಕ್ಯಾರೆಕ್ಟರ್. ಸೊ ಹಾಗಾಗಿ ಐ ಆಮ್ ವೇಟಿಂಗ್ ಫಾರ್ ದ ರೈಟ್ ಚಾನ್ಸ್ ಅನ್ಬೋದು. ಎಸ್, ಈಗ ಬಿಗ್ ಬಾಸ್ ಮುಂಚೆ ಇರೋ ಚೈತ್ರಗೂ ಆಫ್ಟರ್ ಬಿಗ್ ಬಾಸ್ ಇರೋ ಚೈತ್ರಗೂ ಏನು ಡಿಫ್ರೆನ್ಸ್ ಇದೆ ನಿಮಗೆ, ಏನು ಅನಿಸುತ್ತೆ? ಸಿ ಐ ಥಿಂಕ್ ನನಗೆ ತುಂಬ ಜನರ ಪ್ರೀತಿ ತೊಗೊಂಡು ನಾನು ಆಚೆ ಬಂದೆ. ಹೊರಗಡೆ ಬಂದಮೇಲೆ ದ ವೇ ಪೀಪಲ್ ಲುಕ್ ಎಟ್ ಮೀ ಹ್ಯಾಸ್ ಚೇಂಜ್ಡ್ ಕಂಪ್ಲೀಟ್ಲಿ. ಆ್ಯಂಡ್ ತುಂಬ ಜನ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ, ಅದು ಆ್ಯಸ್ ಅ ಪಬ್ಲಿಕ್ ನನಗೆ ಮೆಸೇಜಸ್ ಬರೋದು. ಆ್ಯಂಡ್ ತುಂಬ ಜನ ಹೆಂಗಸರು ನನಗೆ ದೇಸೆ ಯುನೋ ಐ ಇನ್ಸ್ಪೈರ್ ದೆಮ್, ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಐ ಇನ್ಸ್ಪೈರ್ ದೆಮ್. ತುಂಬ ಮೆಸೇಜಸ್ ಬರುತ್ತೆ ನನಗೆ. ಆ್ಯಕ್ಚುಲಿ ದ ಲಾಟ್ ಆಫ್ ವಿಮೆನ್ ಹು ಆರ್ ಗೋಯಿಂಗ್ ಥ್ರೂ ಡಿಫಿಕಲ್ಟ್ ಟೈಮ್ಸ್ ಇನ್ ದೇರ್ ಲೈಫ್, ಅವ್ರು ಹೇಳ್ತಾರೆ ನಿಮ್ಮನ್ನ ನೋಡಿದ್ರೆ ನಮಗೆ ಧೈರ್ಯ ಬರುತ್ತೆ ಮ್ಯಾಮ್ ಅಂತ. ಆ್ಯಂಡ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.